ಸೆಪ್ಟೆಂಬರ್ 30ರಂದು ಉಜ್ರೆಯಲ್ಲಿ ಶುಭಾರಂಭಗೊಳ್ಳಲಿರುವ ದಿ ಓಷಿಯನ್ ಪರ್ಲ್ ಹೋಟೆಲ್ನ ಪ್ರಾರಂಭೋತ್ಸವದ ಬಗ್ಗೆ ಶಶಿ ಕ್ಯಾಟರ್ಸ್ ಮತ್ತು ಕಾಶಿ ಪ್ಯಾಲೇಸ್ ಮಾಲಕರಾದ ಶಶಿಧರ ಶೆಟ್ಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ದೊಡ್ಡ ಹೋಟ್ಲು ಬರಬೇಕು ಅಂತ ನನ್ನ ಆಸೆ ಇದ್ರೂ ಕೂಡ ಇನ್ನೊಂದು ಉದ್ದೇಶ ಇತ್ತು ನನಗೆ. ಇಷ್ಟು ದೊಡ್ಡ ಸುಂದರವಾದ ಹೋಟೆಲ್ ಅನ್ನು ನಿರ್ಮಿಸಿದವರು ಯಾರು ಅಂತ ಕೇಳಿದರೆ ಸ್ಥಳೀಯ ಇದರ ಎಂಟ್ರಿ ವರ್ಕ್ ಇರ್ಬೋದು, ಪ್ಲಂಬಿಂಗ್ ವರ್ಕ್ ಇರ್ಬೋದು, ಎಲೆಕ್ಟ್ರಿಕಲ್ ವರ್ಕ್ ಇರ್ಬೋದು, ಮಾರ್ಬಲ್ ವರ್ಕ್ ಇರ್ಬೋದು, ಫರ್ನಿಚರ್ಸ್ ಎಲ್ಲ ಮಾಡಿದವರು ಈ ಗ್ರಾಮದವರು ಬೆಳ್ತಂಗಡಿ ತಾಲೂಕಿನ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇನ್ನೊಂದು ಸಲ ನಿಮ್ಮ ತಾಯಿ ಬರ್ತಾರೆ ಮಾತೃಶ್ರೀ ಕಾಶಿ ಶೆಟ್ಟಿಯವರು, ಪೂಜ್ಯ ಶ್ರೀ ರಾಜೇಂದ್ರ ರಾಜಶ್ರೀ ಶ್ರೀ ವೀರೇಂದ್ರಿಗೆಯವರ ಆಶೀರ್ವಾದ ಇದೆ, ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದ ಇದೆ, ಶ್ರೀ ಹರ್ಷೇಂದ್ರ ಅವರ ನಿಮಗೆ ಆಶೀರ್ವಾದ ಇದೆ. ಅದೇ ರೀತಿ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಇಂಧನ ಸಚಿವರಾಗಿರುವಂಥ ಶ್ರೀ ಸುನೀಲ್ ಕುಮಾರ್ ಅವರು ಬರಲಿಕ್ಕಿದ್ದಾರೆ, ರಾಜ್ಯಾಧ್ಯಕ್ಷ ಅಂತ ಶ್ರೀಯುತ ಅನಿಲ್ ಕುಮಾರ್ ಪಾಟೀಲ್ ಅವರು ಬರಲಿಕ್ಕಿದ್ದಾರೆ, ನಮ್ಮ ಸ್ಥಳೀಯ ಶಾಸಕರು ಶ್ರೀ ಹರೀಶ್ ಪೂಜೆ ಅವರು ಬರಲಿಕ್ಕಿದ್ದಾರೆ, ಶ್ರೀ ಮಾತ್ ಪಟೇಲ್ ಅವರು, ಡಾಕ್ಟರ್ ಭರಶೆಟ್ಟಿ ಅವರು, ಶ್ರೀ ವೇದವ್ಯಾಸ ಕಾಮತ್ ಅವರು, ಪ್ರತಾಪ್ ಸಿಂಹ ನಾಯಕ್ ಅವರು, ಶ್ರೀಯುತ ಹರೀಶ್ ಕುಮಾರ್ ಅವರು, ಸಾಂಸ್ಕೃತಿಕ ರಾಯಭಾರಿಯಾಗಿರುವಂತಹ ಡಾಕ್ಟರ್ ಮೋಹನಾಳ್ ಅವರು, ಮತ್ತೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರುವಂತಹ ಪುಷ್ಪಾವತಿ ಅವರು, ನಮಗೆ ನನ್ನ ಆರೋಪಾನೆ ಉಲ್ಲೇಖ ಮಾಡಿದಂತ ಯಶೋರ್ ಮಾಲ್ ಅವರು, ಅವರ ಮಗ ಪೂರ್ಣ ಯಶೋರ್ ಮಾಲ್ ಕೂಡ ಈ ಕಾರ್ಯದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದಾರೆ. ಈ ಸಂದರ್ಭ ಹೋಟೆಲ್ನ ಉಪಾಧ್ಯಕ್ಷರಾದ ಗಿರೀಶ್ ಮಾಹಿತಿ ನೀಡುತ್ತಾ ಹಲವಾರು ವಿಶೇಷತೆಗಳಿಗೆ ಹೆಸರುವಾಸಿಯಾಗಿರುವ ಓಷನ್ ಪರ್ಲ್ನ ಖಾತ್ಯಗಳನ್ನು ಸ್ವತಃ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರೇ ಮೆಚ್ಚಿದ್ದರು. ತುಳುನಾಡಿನ ನಾಲ್ಕು ಖಾತ್ಯಗಳ ಬಗ್ಗೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದರು. ಇಲ್ಲಿನ ಸಜ್ಜಿಗೆ, ಬಜಿಲ್, ಮೂಡೆ ಇತ್ಯಾದಿಗಳ ಬಗ್ಗೆ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದರು. ಈ ಖಾದ್ಯವನ್ನು ತಯಾರಿಸಿದ ಶೆಫ್ ನಮ್ಮಲ್ಲಿದ್ದಾರೆ ಎಂಬ ಸಂತೋಷ ನಮಗಿದೆ ಎಂದರು. ಲಾಸ್ಟ್ ಟೈಮ್ ಓಷನ್ ಪರ್ಲಿಗೆ ಒಂದು ಸಾರಿ ನರೇಂದ್ರ ಮೋದಿ ಅವರು ಒಂದು ಟೈಮಲ್ಲಿ ಮಂಗಳೂರಿಗೆ ಬಂದಿದ್ದರು. ಮಂಗಳೂರಿಗೆ ಬಂದಾಗ ಅವರಿಗೆ ಊಟ ತಿಂಡಿಗಳನ್ನು ಏನು ಮಾಡಬೇಕಂತ ಚರ್ಚೆ ಆಯಿತು. ಗುಜರಾತಿ ಫುಡ್ ಕೊಡಬೇಕಾ, ಕುಡ್ಲದ ಫುಡ್ ಕೊಡಬೇಕು, ಇದೆಲ್ಲ ಚರ್ಚೆ ಆಗ್ತಾಯಿತ್ತು. ಮತ್ತು ಆನಂತರ ನಾವು ಡಿಸೈಡ್ ಮಾಡಿದ್ದೆವು ಅವರಿಗೆ ಉತ್ತಮವಾದ ನಮ್ಮ ಕುಡ್ಲದ ಊಟವನ್ನು ಕೊಡಬೇಕಂತ ಡಿಸೈಡ್ ಮಾಡಿದ್ದೆವು. ಕುಡ್ಲದ ಊಟವನ್ನು ಅವರಿಗೆ ಬ್ರೇಕ್ಫಾಸ್ಟ್ ಕೊಟ್ಟೆವು. ಅವರಿಗೆ ಕುಡ್ಲದ ಫುಡ್ ತಿಂದು ಅವರಿಗೆ ತುಂಬ ಖುಷಿಯಾಯಿತು. ನಮ್ಮ ಜೊತೆಗೆಲ್ಲ ಕರೆದು ನಮ್ಮ ಜೊತೆಗೆ ಫೋಟೋವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ಹೋಗಿ ಡೆಲ್ಲಿಯಿಂದ ನಮಗೆ ಅವರು ಆಫೀಸಿಂದನೇ ನಮಗೆ ಆ ಫೋಟೋವನ್ನು ಇಮೇಲ್ ಮಾಡಿದರು. ಅದರ ನಂತರ ಮತ್ತೆ 6 ಮಂತ್ ಬಿಟ್ಟು ಒಂದು ಪೊಲಿಟಿಕಲ್ ರ್ಯಾಲಿಗೆ ಬಂದವಾಗ ಅವ್ರು ತಿಂದಿರುವಂಥ ಎಲ್ಲ ಡಿಶ್ಗಳನ್ನು ಮತ್ತೆ ಪುನಃ ಹೇಳಿದರು. ನಾವು ಕುಡ್ಲದ ಹಾಸ್ಪಿಟಾಲಿಟಿಯನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವತ್ತು ತಿಂದಿರುವಂಥ ಸಜ್ಜಿಗೆ ಬಜಿಲ್ ಇರ್ಬೋದು, ನೀರು ದೋಸೆ ಇರ್ಬೋದು, ಮೂಡೆ, ನಾನು ಜನ್ಮದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿಯವರು ಪುನಃ ಹೇಳಿ ಹೋದರು. ಅಂಥ ಒಂದು ಅಪ್ರಿಸಿಯೇಷನ್ ಕೂಡ ನಮ್ಮ ಊಟಕ್ಕೆ ಬಂದಿದೆ. ಇದು ತುಂಬ ಹೆಮ್ಮೆ. ಇದು ಹೇಳ್ಕೊಳ್ಳಿಕ್ಕೂ ಕೂಡ ತುಂಬ ನಮಗೆ ಸಂತೋಷ ಆಗುತ್ತೆ. ಹಾಗೆ ಈ ಊಟವನ್ನು ಪ್ರತಿಯೊಬ್ಬರಿಗೂ ಹೇಗೆ ನಾವು ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿಗೆ ಕೊಟ್ಟಿದ್ದೇವೋ ಅಷ್ಟೇ ಪ್ರೀತಿ, ಅಷ್ಟೇ ಗೌರವದಿಂದ ಪ್ರತಿಯೊಬ್ಬ ಗೆಸ್ಟಿಗೂ ಕೂಡ ನಾವು ಹಾಗೆ ಸರ್ವಿಸ್ ಕೊಡ್ತೇವೆ, ಅದೇ ರೆಸ್ಪೆಕ್ಟನ್ನು ಕೊಡ್ತೇವೆ.